ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಯಂತೀಸ ಹ್ಯಾಪಿ ಹೋಮ್ ಲೈಫ್ ಫ್ರೆಂಡ್ಸ್ ಇವತ್ತು ನಾನು ಒಂದು ನರ್ಸರಿಗೆ ಹೋಗಿದ್ದೆ ಅದರ ಹೆಸರು ಗಾರ್ಡನ್ ಕೇರ್ ಅಂತ ಅದು ರಾಯಲ್ ಆರ್ಚಿಡ್ ರಿಸಾರ್ಟ್ ನಾನು ಆವತ್ತೊಂದು ವೀಡಿಯೋ ಹಾಕಿದ್ದೆ ಅಲ್ವಾ ಅದರ ಆಪೋಸಿಟ್ ಸೈಡ್ ಇದೆ ಅಲ್ಲಾಲಂದ್ರ ಜಿ ಕೆ ವಿ ಕೆ ಪೋಸ್ಟು ಬೆಂಗಳೂರು ಸೊ ತುಂಬ ದೊಡ್ಡದಿದೆ ಚೆನ್ನಾಗಿತ್ತು ಒಂದು ಎರಡು ಮೂರು ಗಿಡ ತಗೊಂಡು ಬಂದೆ ನಾನು ಸೊ ಅದರ ನಿಮ್ಮ ನಾನು ವಿಸಿಟ್ ಮಾಡಿದಂಗೆ ನಿಮಗೂ ಸ್ವಲ್ಪ ತೋರಿಸ್ತೀನಿ ನೋಡಿ ಆ್ಯಂಡ್ ಕಾಸ್ಟ್ ವೈಸ್ ಆಲ್ಸೋ ಪರವಾಗಿಲ್ಲ ಅನ್ನಿಸಿತ್ತು ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ವಾ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಬೋಗನ ವಿಲ್ಲ ಇದೆ ಇದು ರೆಡ್ ಆ್ಯಂಡ್ ಪಿಂಕ್ ಎರಡು ವೆರೈಟಿ ಒಂದೇ ಗಿಡದಲ್ಲಿ ಆಗಿದೆ ನೋಡಲಿಕ್ಕೆ ತುಂಬ ತುಂಬ ಚೆನ್ನಾಗಿತ್ತು ಎಷ್ಟೋ ಬೇಡ ಅಂದರೂ ಅಷ್ಟು ಇಷ್ಟ ಆಗುತ್ತೆ ಆಮೇಲೆ ಈ ಗಿಡ ಇದೆ ಅಲ್ವಾ ತ್ರೀ ಫಿಫ್ಟಿ ಅದನ್ನು ಒಂದು ತಗೊಂಡು ಬಂದೆ ಆ್ಯಕ್ಚುಯಲ್ ಆಗಿ ನನಗೆ ಅದರದ್ದು ಕ್ಯಾರೆಲ್ಲ ಗೊತ್ತಿಲ್ಲ ಏನಂತ ಆದರೂ ತಗೊಂಡು ಬಂದೆ ಅದು ಮನೆಗೆ ತಂದು ಸ್ವಲ್ಪ ದಿವಸದಲ್ಲೇ ಅದರದ್ದು ಆ ವೈಟ್ ಫ್ಲವರ್ಸ್ ನೋಡಿ ಕೆಲವೆಲ್ಲ ಹೋಯ್ತು ಇವಾಗ ಇಷ್ಟೇ ಇಷ್ಟಿದೆ ಮತ್ತು ನನಗೆ ಟೈಮೂ ಆಗಲಿಲ್ಲ ಅದನ್ನು ಹೇಗೆ ಕೇರ್ ತಗೊಳ್ಳೋದು ಹೇಗೆ ಅದರ ವಿಷಯ ತಿಳ್ಕೊಳ್ಳೋದು ಯಾ ನಾನೇನೋ ತುಂಬ ಬ್ಯುಸಿಯಾಗಿಬಿಟ್ಟೆ ನನಗೆ ಗೊತ್ತೇ ಆಗಲಿಲ್ಲ ಅದು ಆ ಇರಲಿ ಬಿಡಿ ಇವಾಗ ನೋಡಿ ಇಲ್ಲಿ ಬೋನ್ಸಾ ಇದು ಇದಿದೆ ಇದೆ ಎಷ್ಟು ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಕೊಟ್ಟೆಲ್ಲ ಮಾಡಿದ್ದಾರೆ ಅಲ್ವಾ ಅದು ವಿವಿಂಗ್ ಥರ ಮಾಡಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಬೋನ್ಸಾಯ ಎಲ್ಲ ತುಂಬ ಕಾಸ್ಟ್ಲಿ ಬಿಡಿ ಬಟ್ ನರ್ಸರಿಗೂ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ ಅವರು ಅದನ್ನು ಇಟ್ಟುಕೊಳ್ಳುವ ರೀತಿ ಆ್ಯಂಡ್ ತುಂಬ ವೆರೈಟೀಸ್ ಇರುತ್ತಲ್ಲ ಆಫ್ಕೋರ್ಸ್ ನಾವು ಎಲ್ಲ ತಗೊಂಡು ಬರೋಕ್ಕಾಗಲ್ಲ ಹೋದಾಗ ಆವಾಗ ಇವಾಗ ಏನೋ ಸ್ವಲ್ಪ ತರೋದು ಅದು ತಂದು ನಾವು ಇಮಿಡಿಯೇಟ್ ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಮಾಡಿಲ್ಲ ಅಂದರೆ ಕೆಲವೆಲ್ಲ ಹೋಗಿಬಿಡುತ್ತೆ ಸತ್ತೋಗುತ್ತೆ ಯಾಕಂದರೆ ಅವರದ್ದು ಒಂಥರ ಗಟ್ಟಿ ಮಣ್ಣು ಒಂಥರ ಹಾಕಿಡ್ತಾರೆ ನಾವು ಕೊಕೋಪೀಟ್ ಇದೆಲ್ಲ ಹಾಕ್ತೀವಲ್ವ ಮರಳು ಎಲ್ಲ ಮಿಕ್ಸ್ ಮಾಡಿ ಸ್ಯಾಂಡೆಲ್ಲ ಎಲ್ಲ ಮಾಡ್ತೀವಿ ಅದಕ್ಕೆ ಚೆನ್ನಾಗಿರುತ್ತೆ ಗಿಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನರ್ಸರಿ ಅಂದ್ರೇ ಹಾಗೆ ಅಲ್ವಾ ಈ ಗಿಡ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ತಂದಿದ್ದೀನಿ ನಾನು ಎರಡೆರಡು ಗಿಡ ಇದೆ ಅದಕ್ಕೆ ತಂದಿಲ್ಲ ಈ ವೈಟ್ ಗಿಡ ನೋಡಿ ಇವಾಗ ನೋಡಿದ್ರಲ್ವಾ ಅದನ್ನು ಒಂದು ತಗೊಂಡೆ ಇನ್ನೊಂದು ಇನ್ನೊಂದು ಇಲ್ಲಿ ಒಂದು ಇದೆ ಅಲ್ವಾ ಅದೇ ಗಿಡ ತಗೊಂಡೆ ನಾನು ಇಲ್ಲಿ ಪಾಟ್ಸು ಸಿಗುತ್ತೆ ನಿಮಗೆ ಮಣ್ಣು ಪಾಟ್ ಎಲ್ಲ ಸಿಗುತ್ತೆ ಬೈ ಮಾಡ್ಬೋದು ನೀವು ಆಮೇಲೆ ಇಲ್ಲಿ ಬೋನ್ಸಾಯ ಎಲ್ಲ ಇದೆ ನೋಡಿ ಬೋನ್ಸಾಯಿಗೆಲ್ಲ ಸಾವಿರದ ಆರುನೂರು ಎರಡು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಎಲ್ಲ ಇದೆ ದೊಡ್ಡ ದೊಡ್ಡ ಗಿಡಕ್ಕೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನಮ್ಮ ಮನೇಲಿ ಒಂದು ಎರಡು ಇತ್ತು ಅದು ಒಂದು ದಿವಸ ಪಾಟ್ ಹೊಡೆದು ಅಲ್ಲಿ ಹೊರಗಡೆ ಇಟ್ಟಿದ್ದೆ ಕಾಂಪೌಂಡ್ ಹಾಲ್ ಹೊರಗಡೆ ಯಾರೋ ತೆಗೆದು ಬಿಟ್ಟಿದ್ರು ಅದನ್ನು ತುಂಬ ಬೇಜಾರಾಯಿತು ಅದು ಆ್ಯಕ್ಚುಲಾಗಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದು ಗಿಡ ಟ್ವೆಂಟಿ ಇಯರ್ಸಲ್ಲಿ ಎಷ್ಟು ಚೆನ್ನಾಗಿ ಬರುತ್ತಲ್ವ ಆಮೇಲೆ ಇದು ಕಲೋಂಜಿ ಒಂದೆರಡು ತಗೊಂಡು ಬಂದೆ ಇದು ಕಲೋಂಜಿ ಗಿಡ ಅಲ್ವಾ ಅದರ ಹೂವು ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತದೆ ಅದರದ್ದು ಕಲರ್ಸ್ ಆಮೇಲೆ ಇದು ರೀಸನೇಬಲ್ ಪ್ರೈಸ್ ಇಲ್ಲಿ ನೋಡಲಿಕ್ಕೆ ಇಷ್ಟನೂ ಆಗುತ್ತೆ ಆ್ಯಂಡ್ ರೀಸನೇಬಲ್ ಪ್ರೈಸ್ ಈವನ್ ಈ ಪಾಟ್ಸ್ ಅಷ್ಟೇನೂ ಕಾಸ್ಟ್ಲಿ ಅನ್ನಿಸ್ಲಿಲ್ಲ ನನಗೆ ಪಾಟ್ಸ್ ನನ್ನ ಹತ್ರ ಆಲ್ರೆಡಿ ಇದೆ ಇನ್ನೂ ಇನ್ನೂ ಮಾಡಿದರೆ ಅದು ನಾವು ನೋಡ್ಕೊಳ್ಬೇಕಲ್ಲ ಅದನ್ನು ಗಿಡಗಳನ್ನು ಸಾಕೋದಂದರೆ ಒಂಥರ ಅದಕ್ಕೆ ಹುಳ ಹುಪ್ಪಡಿಗಳು ಬರ್ತದೆ ಆಮೇಲೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಬರುತ್ತೆ ಅದನ್ನು ಜೋಪಾನವಾಗಿ ಕಾಪಾಡಬೇಕು ನಾವು ಒಂದು ಮಗುವನ್ನು ಸಾಕ್ತೀವಲ್ವ ಆ ಥರ ಅಂತ ಅಂದ್ಕೊಳ್ಬೋದು ಈ ಕೆಂಪು ಗಿಡ ಕಾಣ್ತಾ ಇದ್ದೆ ಇದೆ ತುಂಬ ಮುದ್ದಾದ ಗಿಡ ಇದು ನಾನು ಎಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು ಅಲ್ಲಿಂದ ಒಂದು ಸಲ ತಗೊಂಡು ಬಂದಿದ್ದೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಬಟ್ ನಮ್ಮ ಮನೇಲಿ ಅದು ಸತ್ತೇ ಹೋಯಿತು ಯಾತಕ್ಕಂತ ಗೊತ್ತಾಗಿಲ್ಲ ಸತ್ತೇ ಹೋಯಿತು ತುಂಬ ಬೇಜಾರಾಯಿತು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಯ್ತಲ್ಲ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರ್ತದಲ್ವ ಅಂತ ಆಸೆಯಿಂದ ತಗೊಂಡು ಬಂದೆ ಈ ಕೆಂಪು ಗಿಡ ಇದ್ರೆ ಹೆಸರು ಗೊತ್ತಿಲ್ಲ ನನಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ತಗೊಂಡು ಬಂದರೆ ಅದು ಫುಲ್ಲು ಹೋಗಿಬಿಡ್ತು ಇದೆಲ್ಲ ಸೆಕ್ಯುಲೆಂಟ್ಗಳು ಸೆಕ್ಯುಲೆಂಟ್ಗಳು ತುಂಬ ಚೆನ್ನಾಗಿತ್ತು ಇವಾಗ ಅನ್ನಿಸುತ್ತೆ ಹೋಗಿ ತಗೊಂಡು ಬರ್ಬೋದಿತ್ತು ಅಂತ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಗಿಡ ಇತ್ತು ಮತ್ತು ನಾನು ತಗೊಂಡು ಬಂದದ್ದು ಒಂದು ಮೂರು ಗಿಡ ಮಾತ್ರ ಆ್ಯಂಡ್ ಸ್ವಲ್ಪ ದುಡ್ಡು ಕೊಟ್ಟೆ ಅದು ತ್ರೀ ಫಿಫ್ಟಿ ಆ್ಯಂಡ್ ಫೋರ್ ಹಂಡ್ರೆಡ್ ಇರಬೇಕು ಚಿಕ್ಕ ಚಿಕ್ಕ ಗಿಡ ಆದರೆ ಇದು ದೊಡ್ಡ ಅಮೌಂಟ್ ಕೊಟ್ಟು ಸ್ವಲ್ಪ ತಂದಾಗ ಸತ್ತೋದರೆ ತುಂಬ ಬೇಜಾರಾಗುತ್ತಲ್ವಾ ಸೊ ನಿಮಗೂ ಗಾರ್ಡನ್ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ನರ್ಸರಿಗೆ ಹೋಗಿ ಈ ಥರ ಗಿಡವನ್ನು ಸಿಲೆಕ್ಟ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ಸ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ಸ್ ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್